ನಮಸ್ತೆ. ನಮಸ್ತೆ, ಬನ್ನಿ. ನಿಮ್ಮ ಹೆಸರೇನು? ಸರ್, ನನ್ನ ಹೆಸರು ರೇಣುಕುಮಾರ್ ಅಂತ. ರೇಣುಕ, ಏನ್ ಮಾಡ್ತಿದ್ದೀರಿ ರೇಣುಕ ಅವರೆ? ನಾನು ವ್ಯವಸಾಯ ಮಾಡ್ತೀನಿ ಸರ್. ಏನೇನ್ ಬೆಳೆ ಬೆಳಿತೀರಿ? ನಾವು ಜೋಳ, ಈರೆ, ಕೋಸು, ತರಕಾರಿ ಬೆಳೆ ಎಲ್ಲ ಬೆಳಿತಿದೀವಿ ಸರ್. ರಾಗಿ ಎಲ್ಲ ಬೆಳಿತೀರಾ? ರಾಗಿ ಎಲ್ಲ ಬೆಳಿತೀವಿ ಸರ್. ನೀವು ಏನೇನ್ ಗೊಬ್ಬರ ಹಾಕ್ತಿರ್ರಿ ಸರ್? ನಾವು 20-20 DAP, ಪೊಟಾಶು, ಯೂರಿಯಾ ಅದನ್ನೆಲ್ಲ ಯೂಸ್ ಮಾಡ್ತಾ ಇದೀವಿ. ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾರೆ, ಕಡಿಮೆ ಪ್ರಮಾಣದಲ್ಲಿ ಹಾಕ್ತಾರೆ ಗೊಬ್ಬರನ? ನಾವು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತಾ ಇದ್ದೋ. ಈಗ ಹೋದ ಬಾರಿ ನಾವು ಗೊಬ್ಬರ ಅದನ್ನೆಲ್ಲ ಯೂಸ್ ಮಾಡಿದ್ದಕ್ಕೆ ದುಡ್ಡಿಂದು ಎಲ್ಲ ಮೈ ಮೇಲೆ ಬಂತು. ಹಾಗಾಗಿ ಈ ಸಲ ನಾವು ಕಡಿಮೆ ಗೊಬ್ಬರ ಪ್ರಮಾಣ ಎಲ್ಲ ಮಾಡೋಣ ಅಂತವ. ಈಗ ಅದಕ್ಕೆ ನಿಮ್ಮಲ್ಲಿ ಏನಾದ್ರು ಭೂಮಿಯ ಫಲವತ್ತತೆ ಹೆಚ್ಚಿಸೋದಕ್ಕೆ ಏನಾದರೂ ನಿಮ್ಮಲ್ಲಿ ಉಪಾಯ ಏನಾದರೂ ಇದೆಯಾ ಅಂತ ಕೇಳೋಣ ಅಂತ ಬಂದೆ ಸರ್. ಈಗ ನೀವು ಅತಿ ಹೆಚ್ಚು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರಿಂದ ಭೂಮಿಲೂ ಕೂಡ ಫಲವತ್ತತೆ ಕಡಿಮೆ ಆಗುತ್ತೆ, ರಾಸಾಯನಿಕ ಪ್ರಮಾಣ ಜಾಸ್ತಿ ಆಗುತ್ತೆ. ಅದು ಆ ಉದ್ದೇಶದಿಂದ ಏನು ಮಾಡಬೇಕು ಅಂತಂದರೆ, ನಾವು ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡ್ಬೇಕಾರೆ ಸಾರಜನಕವನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕಿ ನೀವು ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಬೀಜೋಪಚಾರ ಮಾಡೋದಕ್ಕೋಸ್ಕರ ಅಥವಾ ಭೂಮಿಯಲ್ಲಿ ಸಾವಯವ ಗೊಬ್ಬರ ಜೊತೆ ಹಾಕೋದಕ್ಕೋಸ್ಕರ ಅಜೋಸ್ಪೆರಿಲಮ್ ಅಂತ ಒಂದು ಸೂಕ್ಷ್ಮ ಜೀವಾಣು ಇದೆ. ಆ ಸೂಕ್ಷ್ಮ ಜೀವಾಣುವನ್ನು ನೀವು ಭೂಮಿಗೆ ಸೇರಿಸೋದ್ರಿಂದ ನೀವು ಭೂಮಿಯಲ್ಲಿ ಸಾರಜನಕ ಗೊಬ್ಬರವನ್ನು ಜಾಸ್ತಿ ಮಾಡ್ಬೋದು. ಮತ್ತು ನೀವು ಏನು ರಾಸಾಯನಿಕ ಗೊಬ್ಬರಕ್ಕೆ ಅತಿ ಹೆಚ್ಚು ಖರ್ಚು ಮಾಡ್ತಾ ಇದ್ದೀರೋ ಹಣನ, ಆ ಖರ್ಚು ಮಾಡುವಂಥ ಹಣವನ್ನು ನೀವು ಉಳಿತಾಯ ಮಾಡ್ಬೋದು. ನೋಡಿ, ಇದು ಅಜೋಸ್ಪಿರಿಲಮ್ ಅಂತ, ಇದು ಒಂದು ಸಾರಜನಕ ಸ್ಥಿರೀಕರಿಸುವಂಥ ಜೈವಿಕ ಗೊಬ್ಬರ, ಸೂಕ್ಷ್ಮಾಣು ಜೈವಿಕ ಗೊಬ್ಬರ. ಈ ಗೊಬ್ಬರವನ್ನು ನಾವು ಇದರಿಂದ ನಾವು ಬೀಜೋಪಚಾರ ಮಾಡ್ಬೋದು, ಮತ್ತು ಇದನ್ನು ಸಾವಯವ ಗೊಬ್ಬರದ ಜೊತೆ ನಾವು ಭೂಮಿಗೆ ಅಂತಂದರೆ ಮಣ್ಣಿಗೆ ಸೇರಿಸ್ಬೋದು. ಈ ಮಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂತಂದರೆ, ನಾವು ಏನು ಬೆಳೆಗೆ ಸಾರಜನಕವನ್ನು ಹಾಕುತ್ತೇವೋ ಆ ಸಾರಜನಕದ ಪ್ರಮಾಣವನ್ನು 15-20% ನಾವು ಕಡಿಮೆ ಮಾಡ್ಬೋದು. ಗೊತ್ತಾಯ್ತಾ? ನಾವು 100 KG ಸಾರಜನಕ ಹಾಕಿದರೆ ಹಾಕುವ ಬದಲು ಇದನ್ನು ನಾವು 1 ಎಕರೆಗೆ ಬೀಜೋಪಚಾರ ಮಾಡೋದಾದರೆ 1 KG 5 KG ರಾಗಿಗೆ. ಇದನ್ನು ನೋಡಿ, ಏಕದಳ ಧಾನ್ಯಗಳಾದಂಥ ರಾಗಿ, ಜೋಳ, ಮುಸ್ಕಿನ ಜೋಳ, ಭತ್ತ, ಈ ಒಂದು ಏಕದಳ ಧಾನ್ಯ ಬೆಳೆಗಳು. ಗೊತ್ತಾಯ್ತಾ? ದ್ವಿದಳ ಧಾನ್ಯ ಅಂದರೆ ಗೊತ್ತಲ್ಲ, ದ್ವಿದಳ ಧಾನ್ಯ ಹೆಸರು, ಉದ್ದು, ಹಲಸಂಡೆ. ಹೆಸರು, ಉದ್ದು, ಹಲಸಂಡೆಯಲ್ಲಿ ಯಾವ ರೀತಿ ಸಾರಜನಕ ಗಂಟುಗಳು ಭೂಮಿಲಿ ಇರುತ್ತದೋ ಹೆಸರು, ಉದ್ದು, ಹಲಸಂಡೆಯಲ್ಲಿ, ಅದೇ ರೀತಿ ಏಕದಳ ಧಾನ್ಯದಲ್ಲಿ ಯಾವುದೇ ಸಾರಜನಕವನ್ನು ಸ್ಥಿರೀಕರಿಸುವಂಥ ಗಂಟುಗಳು ಇರುವುದಿಲ್ಲ. ಗೊತ್ತಾಯ್ತಾ? ಯಾವುದೇ ಏಕದಳ ಧಾನ್ಯಗಳಾದಂಥ ರಾಗಿ, ಜೋಳ ಆಗಲಿ, ಮುಸ್ಕಿನ ಜೋಳ ಆಗಲಿ, ಭತ್ತ ಆಗಲಿ, ಅವು ಸಾರಜನಕ ಗಂಟನ್ನು ತನ್ನ ಬೇರಲ್ಲಿ ಇಟ್ಟುಕೊಂಡಿರೋದ್ರಿಲ್ಲ. ಆದ್ದರಿಂದ ಈ ಅಜೋಸ್ಪಿರಲಮನ್ನು ನಾವು ಭೂಮಿಗೆ ಸೇರಿಸುವುದರಿಂದ ಏಕದಳ ಧಾನ್ಯಗಳಲ್ಲಿ ಸಾರಜನಕವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಭೂಮಿಯಲ್ಲಿ ಸ್ಥಿರೀಕರಿಸಿ ಅಂತಂದರೆ ಇರುವ ಮಾಡಿ ನಾವು ಏನು ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕುತ್ತೇವೋ ಅದರಲ್ಲಿ ಸಾರಜನಕವನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಹಾಕುವಂಥ ಒಂದು ಪ್ರಮಾಣವನ್ನು ಕಡಿಮೆ ಮಾಡಿ ನಾವು ಖರ್ಚನ್ನು ಕಡಿಮೆ ಮಾಡ್ಬೋದು. ಆ ಉದ್ದೇಶಕ್ಕೋಸ್ಕರ ನಾವು ಇದನ್ನು ರಾಗಿ ಬಿತ್ತುವಾಗ ಬೀಜೋಪಚಾರವನ್ನು ಮಾಡ್ಬೋದು, ಮುಸ್ಕಿನ ಜೋಳವನ್ನು ಬಿತ್ತುವಾಗ ಬೀಜೋಪಚಾರವನ್ನು ಮಾಡ್ಬೋದು, ಬಿಳಿ ಜೋಳವನ್ನು ಬಿತ್ತುವಾಗ ಬೀಜೋಪಚಾರವನ್ನು ಮಾಡ್ಬೋದು, ಭತ್ತವನ್ನು ಬಿತ್ತುವಾಗ ಬೀಜೋಪಚಾರವನ್ನು ಮಾಡ್ಬೋದು. ಬೀಜೋಪಚಾರ ಮಾಡೋದೇ ಅಲ್ಲದಲ್ಲದೆ ನಾವು ಹಿಂದೆ ಮಾಡ್ತಾ ಇದ್ದೋ ರಾಗಿಯನ್ನು ನಾವು ಮೊದಲು ನಾಟಿ ಮಾಡಿ ಅಂತ ಸಸಿ ಮಡಿಯಿಂದ ಕಿತ್ತು ನಾಟಿ ಮಾಡ್ತಾ ಇದ್ದು, ಆಗ ನಾಟಿ ಮಾಡುವಾಗಲೇ ಭತ್ತವನ್ನು ನಾಟಿ ಮಾಡುವಾಗಲೇ ಈ ಒಂದು ಅಜೋಸ್ಪಿರಮನ್ನು ನಾವು ನೀರಿನಲ್ಲಿ ಬೆರೆಸಿಬಿಟ್ಟು ಬೇರಿನ ಸಮೇತ ಎದ್ದು ನಾವು ನಾಟಿ ಮಾಡೋದ್ರಿಂದ ಕೂಡ ಇದು ಭೂಮಿಯಲ್ಲಿ ಸಾರಜನಕವಾಗಿ ಸ್ಥಿರೀಕರಿಸಲ್ಪಡುತ್ತದೆ. ಅಲ್ಲದೆ ನಾವು ಇದನ್ನು ಈ ಒಂದು ಅಜೋಸ್ಪಿರಮನ್ನು ನಾವು ಒಂದು ಸಾವಯವ ಗೊಬ್ಬರ ಅಂತಂದ್ರೆ ಧನಿನ ಗೊಬ್ಬರ ಇದೆಯಲ್ಲ, ಧನಿನ ಗೊಬ್ಬರದ ಜೊತೆ 5 KG ವಷ್ಟು ಸೇರಿಸಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಭೂಮಿಯಲ್ಲಿ ಸಾರಜನಕ ಗಂಟುಗಳು ಜಾಸ್ತಿಯಾಗಿ ಸಾರಜನಕ ಭೂಮಿಯಲ್ಲಿ ಅತಿ ಹೆಚ್ಚಾಗಿ ಹರಡಿಕೆಣತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ನಾವು ಸಾರಜನಕ ಗೊಬ್ಬರವನ್ನು ಏನು ಹಾಕ್ತೀವೋ ಯೂರಿಯಾ ಇಂಥದ್ದನ್ನು ಆ ಯೂರಿಯಾ ಪ್ರಮಾಣವನ್ನು ಕಡಿಮೆ ಮಾಡಿ ರೈತರು ತಾವು ಏನು ಖರ್ಚನ್ನು ಮಾಡ್ತಾ ಇದ್ದಾರೋ ಆ ಖರ್ಚನ್ನು ಕಡಿಮೆ ಮಾಡ್ಬೋದು. ಇದನ್ನು ನಾವು ಈಗ ರಾಗಿ ಬಿತ್ತನೆ ಬೀಜಕ್ಕೆ ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇನ್ನೊಂದು, ಈಗ ತರಕಾರಿ ಬೆಳೆಗಳಿಗೂ ಸಹ ಇದನ್ನು ಯಾವ ರೀತಿ ಹಾಕ್ಬೋದು? ತರಕಾರಿ ಬೆಳೆಗಳಿಗೂ ಇದನ್ನು ನಾವು ಸಾವಯವ ಗೊಬ್ಬರದ ಜೊತೆ ಏನು ಧನಿನ ಗೊಬ್ಬರ ಹಾಕ್ತೀವಲ್ಲ ಆ ಗೊಬ್ಬರದ ಜೊತೆ ಭೂಮಿಗೆ ಮೊದಲು ಸೇರಿಸ್ಬೇಕು. ಇದನ್ನು ಧನಿನ ಗೊಬ್ಬರದ ಜೊತೆ, ಯಾವುದೇ ರಾಸಾಯನಿಕ ಗೊಬ್ಬರದ ಜೊತೆ ಇದನ್ನು ಬೆರೆಸಬಾರ್ದು. ಗೊತ್ತಾಯ್ತಾ? ಬರೇ ಸಾವಯವ ಗೊಬ್ಬರ ಅಂತಂದರೆ ಧನಿನ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಈ ರೀತಿ ಸಾವಯವ ಗೊಬ್ಬರದ ಜೊತೆ ನಾವು
ಈ ಒಂದು ಅಜೋಸ್ಪಿರಿಲಮ್ ಅನ್ನು ನಾವು ಸೇರಿಸಿ ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯಲ್ಲಿ ಸಾರಜನಕ ಗೊಬ್ಬರ ಹೆಚ್ಚಿಗೆ ಆಗುತ್ತೆ. ನಾವು ಹಾಕುವಂತಹ ಸಾರಜನಕ ಗೊಬ್ಬರಗಳನ್ನು ಕಡಿಮೆ ಮಾಡೋದ್ರಿಂದ ನಮಗೆ ಭೂಮಿಗೆ ಸೇರುವಂಥ ರಾಸಾಯನಿಕ ಗೊಬ್ಬರನೂ ಕಡಿಮೆ ಆಗುತ್ತೆ ಮತ್ತು ನಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ. ಸಾರಜನಕ ಸ್ಥಿರೀಕರಣ ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನು ಸರ್? ರೇಣುಕು, ಸಾರಜನಕ ಸ್ಥಿರೀಕರಣ ಅಂತಂತಂದ್ರೆ ನೋಡಿ, ಇದು ಹೇಳಿದಲ್ಲ ಅಜೋಸ್ಪಿರಿಲಮ್ ಒಂದು ಸೂಕ್ಷ್ಮಾಣುಜೀವಿ ಅಂತಂದ್ರೆ ಜೈವಿಕ ಗೊಬ್ಬರ ಅಂತ ಹೇಳಿದು. ಈ ಜೈವಿಕ ಗೊಬ್ಬರವನ್ನ ನಾವು ಬೇರಿಗೆ ಸೇರಿಸೋದ್ರಿಂದ, ಭೂಮಿಗೆ ಸೇರಿಸೋದ್ರಿಂದ ಆ ಒಂದು ಅಜೋಸ್ಪಿರಿಲಮ್ ಏನ ಮಾಡುತ್ತೆ ಅಂತಂತಂದ್ರೆ ನಮ್ಮ ವಾತಾವರಣದಲ್ಲಿ ಏನು 71% ಸಾರಜನಕ ಇರುತ್ತದೋ ಅಂತಂದ್ರೆ ನಾವು ಹೆಂಗೆ ಆಮ್ಲಜನಕ, ಸಾರಜನಕ, ರಂಜಕ ಇವನ್ನ ಹೇಳ್ತೀವಲ್ಲ, ನಮ್ಮ ಭೂಮಿಯಲ್ಲಿ ಅಂತಂದ್ರೆ ಮೇಲೆ ಗಾಳಿಯ ರೂಪದಲ್ಲಿ ಸಾರಜನಕ 71% ಭಾಗದಷ್ಟು, 100%, ಅದು ಇರುತ್ತೆ. ಆ ಇದನ್ನ ನಾವು ಬೇರಿಗೆ ಅಜೋಸ್ಪಿರಿಲಮ್ ಅನ್ನೋ ಒಂದು ಈ ಸೂಕ್ಷ್ಮಾಣು ಜೈವಿಕ ಗೊಬ್ಬರವನ್ನು ಕೊಡೋದ್ರಿಂದ ಅದು ಗಾಳಿಯಲ್ಲಿರುವಂತ ಸಾರಜನಕವನ್ನು ಹೀರಿಕೊಂಡು ನಮ್ಮ ಮಣ್ಣಿಗೆ ಸೇರಿಸ್ತಿದೆ. ಆಗ ಮಣ್ಣಿನಲ್ಲಿ ಸಾರಜನಕ ಅನ್ನೋ ಒಂದು ಅಂಶ ಜಾಸ್ತಿ ಆಗುತ್ತೆ. ಈ ಸಾರಜನಕ ಅಂಶ ಜಾಸ್ತಿ ಆಗೋದ್ರಿಂದ ನಾವೇನು ಸಾರಜನಕ ಅಂತ ಯೂರಿಯಾನ ಕೊಡ್ತೀವಲ್ಲ, ಆ ಯೂರಿಯಾನ ಕೊಡುವ ಪ್ರಮಾಣವನ್ನು ಈ ಒಂದು ಸಾರಜನಕ ಸ್ಥಿರೀಕರಣ ಅಂತ ಏನು ಹೇಳಿದ್ನಲ್ಲ, ಅದರಿಂದ ನಾವು ಭೂಮಿಗೆ ಯೂರಿಯಾ ಕೊಡುವ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಸರ್, ಈಗ ಒಂದ್ಸಲ ಏನೇ ಗೊಬ್ಬರ ಹಾಕಿ ಹಾಕಿದೆ ನಾವು, ಮತ್ತೆ ಈಗ ದನಿ ಗೊಬ್ಬರ ಹಾಕ್ಬೇಕು ಅಂದ್ರೆ ಮತ್ತೆ ಕಲೆಕ್ಟ್ ಮಾಡ್ಕೊಂಡೇ ಹಾಕ್ಬೇಕು. ಈಗ ಕಲೆಕ್ಟ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದಾ ಸರ್? ಮತ್ತೆ ಹಾಕ್ಬೋದು. ಈಗ ನಾವು ರಾಗಿ ಬೆಳೆಗೆ ಬೀಜೋಪಚಾರವನ್ನ ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತೀವಿ. ನಾವೀಗ 5 kg ರಾಗಿ, 5 kg ರಾಗಿ, 1 kg ಅಜೋಸ್ಪಿರಿಲಮ್, ಇವೆರಡರಿಂದ ನಾವು ರಾಗಿಗೆ ಬೀಜೋಪಚಾರವನ್ನು ಮಾಡ್ಬೋದು. ಈ ಬೀಜೋಪಚಾರ ಮಾಡೋದಕ್ಕೆ ನಾವೇನಂತಂದ್ರೆ ಇನ್ನೊಂದು ದ್ರಾವಣ, ಅಂಟು ದ್ರಾವಣವನ್ನು ಉಪಯೋಗಿಸ್ತೀವಿ. ನಾವೇನು ಮಾಡಬೇಕು ಅಂತಂದರೆ ಈ ಬೆಲ್ಲ, ನಾವೇನು ಅಡುಗೆಗೆ ಉಪಯೋಗಿಸ್ತೀವಿ ಬೆಲ್ಲನ, ನಾವು ಅಂಟು ದ್ರಾವಣವಾಗಿ ಮಾಡ್ಕೋಬೇಕು. ಹೆಂಗೆ ಅಂಟು ದ್ರಾವಣವಾಗಿ ಮಾಡ್ಕೊಡೋದು ಅಂತಂತಂದರೆ, ನಾವು ಈ ಶಿವರಾತ್ರಿ ಹಬ್ಬದಲ್ಲಿ ತಮಟವನ್ನು ಕಲಸೋದಕ್ಕೋಸ್ಕರ ಯಾವ ರೀತಿ ಅಂಟು ದ್ರಾವಣವನ್ನು ಮಾಡ್ಕೊಂತೀವೋ, ಬೆಲ್ಲನ ಪಾಕ ಮಾಡ್ಕೊಂತೀವೋ, ಆ ರೀತಿ ಬೆಲ್ಲವನ್ನು ಪಾಕ ಮಾಡಿ ತಣ್ಣಗೆ ಆರಿಸ್ಬೇಕು ನೆರಳಲ್ಲಿಟ್ಟು. ಆಮೇಲೆ ಅಜೋಸ್ಪಿರಿಲಮ್ ರಾಗಿ ಬೀಜವನ್ನು ನಾವು ಬೆಲ್ಲದ ಅಂಟಿನ ಜೊತೆ ಸೇರಿಸಿ ಎರಡನ್ನು ಮಿಕ್ಸ್ ಮಾಡಿ ನೆರಳಿಗೆ ಹರಡಬೇಕು. 5 kg. ಈಗ 5 kg ರಾಗಿನ ನಾವು ಬೀಜೋಪಚಾರಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ. ಈಗ ಅದೇ ರೀತಿ 1 kg ಅಜೋಸ್ಪಿರಿಲಮ್ ನಾವು ಹಾಕಬೇಕು. ಅಜೋಸ್ಪಿರಿಲಮ್ ಪ್ಯಾಕೆಟನ್ನು ಓಪನ್ ಮಾಡಿ ನೋಡಿ, ಈ ರೀತಿ ಇರುತ್ತೆ. ಇದನ್ನು ನಾವು ಈ ರಾಗಿ ಬಿತ್ತನೆ ಬೀಜಕ್ಕೆ ಹಾಕಬೇಕು. 5 kg ರಾಗಿ ಬಿತ್ತನೆ ಬೀಜಕ್ಕೆ 1 kg ಅಜೋಸ್ಪಿರಿಲಮನ್ನು ನಾವು ಮಿಶ್ರಣ ಮಾಡಿದ್ದೀವಿ. ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಅಜೋಸ್ಪಿರಿಲಮ್ ಮತ್ತು ರಾಗಿ ಬಿತ್ತನೆ ಬೀಜ ಹಂಟು ಹಾಕೋದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಬೆಲ್ಲದ ಹಂಟನ್ನು ನಾವು ಇದಕ್ಕೆ ಹಾಕಂತೀವಿ. ಈ ಬೆಲ್ಲದ ಹಂಟನ್ನು ಹಾಕೋದ್ರಿಂದ ಈ ಒಂದು ಅಜೋಸ್ಪಿರಿಲಮ್ ಪ್ರಮಾಣ ಮತ್ತು ರಾಗಿ ಬಿತ್ತನೆ ಬೀಜಕ್ಕೆ ಎರಡಕ್ಕೂ ಕೂಡ ಸಮ ಪ್ರಮಾಣದಲ್ಲಿ ನಮಗೆ ದ್ರಾವಣ ಮಿಶ್ರಣವಾಗುತ್ತೆ ಮತ್ತು ಹಂಟುತ್ತೆ. ಆ ಉದ್ದೇಶಕ್ಕೋಸ್ಕರ ನಾವು ಬೆಲ್ಲದ ಹಂಟು, ಬಿತ್ತನೆ ಬೀಜ, ರಾಗಿ ಮತ್ತು ಅಜೋಸ್ಪಿರಿಲಮ್ಮು ಮೂರನ್ನೂ ಕೂಡ ಹಾಕೆಂದು ಮಿಶ್ರಣ ಮಾಡೋದ್ರಿಂದ ನಾವು ಮಿಶ್ರಣ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತೆ. ಇದನ್ನು ನಾವು ಅಜೋಸ್ಪಿರಿಲಮನ್ನು ಮಿಶ್ರಣ ಮಾಡಿದ ನಂತರ ನೆರಳಲ್ಲಿ ಒಣಗಿಸ್ಬೇಕು. ಯಾವುದೇ ರಾಸಾಯನಿಕ ಗೊಬ್ಬರದ ಜೊತೆ ಬಿತ್ತನೆ ಮಾಡಿ ನಾವು ಬಿತ್ತನೆ ಮಾಡಬಾರ್ದು. ನಾವು ರಾಗಿ ಬಿತ್ತನೆಯನ್ನು ಮಾಡುವಾಗ ಬೀಜೋಪಚಾರ ಮಾಡಿದ ನಂತರ ಭೂಮಿಯಲ್ಲಿ ಅದ ಇರೋದನ್ನು ಭೂಮಿಗೆ ನಾವು ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಭೂಮಿಯಲ್ಲಿ ಸೂಕ್ಷ್ಮಾಣುಗಳು ಅತಿ ಹೆಚ್ಚು ಬೆಳವಣಿಗೆ ಆಗುತ್ತೆ. ಭೂಮಿಯಲ್ಲಿ ಅದ ಇರೋದ್ರಿಂದ ಸೂಕ್ಷ್ಮಾಣುಗಳು ಅತಿ ಹೆಚ್ಚು ಬೆಳವಣಿಗೆ ಆಗುತ್ತೆ. ಸಾರಜನಕವನ್ನು ಭೂಮಿಯಲ್ಲಿ ಏನು ಗಾಳಿಯಲ್ಲಿರೋ ಸಾರಜನಕನ ಹೀರಿಕೆಂದು ಭೂಮಿಯಲ್ಲಿ ಸ್ಥಿರೀಕರಣ ಮಾಡುತ್ತೆ ಮತ್ತು ಇದರಿಂದ ಏನಾಗುತ್ತೆ ಸಾರಜನಕ ಗೊಬ್ಬರ ಹಾಕೋದನ್ನು ನಿಮಗೆ ಕಡಿಮೆ ಮಾಡುತ್ತೆ. ಇದನ್ನು ನಾವು ಬೀಜೋಪಚಾರ ಮಾಡೋದ್ರಿಂದ ಆಗಲಿ ಅಥವಾ ಸಾವಯವ ಗೊಬ್ಬರ ಜೊತೆ ಭೂಮಿಗೆ ಸೇರಿಸೋದ್ರಿಂದ ನಮಗೇನಾಗುತ್ತೆ 15-20% ಅಂತಂದರೆ ಶೇಕಡವಾರು ಅಂತ ಹೇಳ್ತೇವೆ, 15-20 ಭಾಗದಷ್ಟು ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಅಲ್ಲದೆ ಬೆಳೆಯಲ್ಲಿ ನಮಗೇನಾಗುತ್ತೆ ಅಂತಂದರೆ 15-20 ಭಾಗದಷ್ಟು ಇಳುವರಿನೂ ಕೂಡ ಹೆಚ್ಚುವಂಥ ಸಾಧ್ಯತೆ ಹೆಚ್ಚಿದೆ. ಸರ್, ನಿಮ್ಮಿಂದ ಈಗ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಿ ಬೆಳೆ ಇಳುವರಿ ಜಾಸ್ತಿ ಪಡೆಯೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ತುಂಬ ಒಳ್ಳೆಯದು.